everyone, welcome back to my channel Beauty Fun. So, this video is my title and thumbnail. I am going to tell you about hair curling. That is a speciality. I am going to curl hair curl and curl. I am going to use straightener. So idana nanu ond 4 years inda na use maartta irodu so nan avaga nan hatra curl illade iravaga idrinane curling matte straightening eradu idrinane maartide so ivaga ond year inda maybe nan hatra curl idde but still nan kelavomme idrinane curl maartini because ashtu rugi agide so nim hatra curl illa bari straightener ide andre yav tara curl maadodu anta ivattin video alli telkobodu so ivaga jaasti time waste maartira ee video na start maadana. So present bandu nan hair ee tara ide nim hairs yavaglu curling maadbekadre neat agi straight idre curl maadidu neat a kanisutte andre chana kanisutte nim hair already swalpa wavy idre ashana baralla adu already wavy irutte adrame nim curl maadidre aa curls neat a kanalla if in case straight na straight hairs tumba straight agi neat agi idre aa curl maadi neat a kanisutte hagagi hair straight irbeku so present nanna hair swalpa straight ide ikkinta jaasti neat agi straight idre idu olledu but nange I think ಸಾಕು ಅಂತ ಅನ್ಸುತ್ತೆ ನಿಮ್ಗೆ ಸ್ಟ್ರೇಟ್ ಇಲ್ಲ ಅಂದ್ರೆ ಕರ್ಲಿಂಗ್ ಮಾಡೋಕ್ಕೂ ಮುಂಚೆ ನೀವು ಸ್ಟ್ರೇಟ್ ಮಾಡಿ ಆಮೇಲೆ ಕರ್ಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಬೋದು ಸೊ ವಿಡಿಯೋನ ಅಂದ್ರೆ ಕರ್ಲಿಂಗ್ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಇವತ್ತಿನ ವಿಡಿಯೋಲಿ ನಾನು ಹೇರ್ ಕೇರ್ ಮಾಡೋಕ್ಕೆ ಯೂಸ್ ಮಾಡೋ ಪ್ರಾಡಕ್ಟ್ಸ್ ನ ತೋರಿಸ್ತೀನಿ ಸೊ ನಾನು ಬಂದು ಈ ಹೇರ್ ಕೇರ್ ರೇಂಜ್ ನ ಯೂಸ್ ಮಾಡ್ತಾ ಇದ್ದೀನಿ ಇದು ಬಂದು ಟ್ಯಾಕ್ ಅಂತ ಅನ್ನೋ ಬ್ರ್ಯಾಂಡ್ ಮುಂಚೆನೂ ವಿಡಿಯೋಸ್ ಅಲ್ಲಿ ಇವರ ಪ್ರಾಡಕ್ಟ್ಸ್ ನ ತೋರಿಸಿದ್ದೀನಿ ನೋಡಿದಿರಾ ಅಂತ ಅನ್ಕೋತೀನಿ ಸೊ ಇವ್ರದ್ದು ಟ್ಯಾಕ್ ಆಯುರ್ವೇದಿಕ್ ಅಂತ ಬ್ರ್ಯಾಂಡ್ ನೇಮ್ ಬಂದು ಇವರ ಮೇಥಿ ಹೇರ್ ಆಯಿಲ್ ಈ ಆಯಿಲ್ ನ ಯೂಸ್ ಮಾಡ್ತಾ ಇದ್ದೀನಿ ಸೊ ಇದು ಪ್ಯಾಕೇಜಿಂಗ್ ಬಂದು ಈ ತರ ಬರುತ್ತೆ ಸೊ ಪ್ಯಾಕೇಜಿಂಗ್ ಬಂದು ಈ ತರ ಬರುತ್ತೆ ನಂಗೆ ಇದು ತುಂಬಾ ಇಷ್ಟ ಆಗಿದೆ ಏನಕ್ಕೆ ಅಂತ ಅಂದ್ರೆ ಈ ತರ ಅಪ್ಲಿಕೇಟರ್ ಬರುತ್ತೆ ಸೊ ಇದು ನಿಮ್ಗೆ ರೂಟ್ಸ್ ಇಂದ ಹೇರ್ ಆಯಿಲ್ ಅಪ್ಲೈ ಮಾಡಕ್ಕೆ ತುಂಬಾನೇ ಹೆಲ್ಪ್ ಮಾಡುತ್ತೆ ನೀವು ಕೆಲವೊಮ್ಮೆ ಕೈಯಿಂದ ಅಪ್ಲೈ ಮಾಡಿದ್ರೆ ರೂಟ್ಸ್ ಅಲ್ಲೆಲ್ಲ ಹೋಗದೇ ಇರ್ಬೋದು ಬಟ್ ಇದು ಪ್ರತಿಯೊಂದು ಹೇರ್ಸ್ಗೂ ಕೂಡ ತುಂಬಾ ನೀಟ್ ಆಗಿ ಸ್ಪ್ರೆಡ್ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ ನೀವು ನಾರ್ಮಲ್ ಟೈಮ್ ಅಲ್ಲಿ ಯೂಸ್ ಮಾಡ್ಬೇಕಾದ್ರೆ ಇದನ್ನ ಯೂಸ್ ಮಾಡ್ಬೋದು ಆಮೇಲೆ ಈ ತರ ಕ್ಯಾಪ್ ಹಾಕಿ ಮತ್ತೆ ಇಡ್ಬೋದು ಸೊ ಹೇರ್ ಆಯಿಲ್ ಯೂಸ್ ಮಾಡೋದು ಏನಾದ್ರೂ ತುಂಬಾ ಕಷ್ಟ ಆಗುತ್ತೆ ಮೆಸ್ಸಿ ಅನ್ಸುತ್ತೆ ಅಂತ ಅನ್ಸಿದ್ರೆ ಇದನ್ನ ಟ್ರೈ ಮಾಡ್ಬೋದು ಸೊ ನಿಮ್ಗೆ ಯಾವ್ದಾದ್ರು ಹಾರ್ಮ್ಫುಲ್ ಕೆಮಿಕಲ್ಸ್ ಇಲ್ಲದೆ ಇರೋ ಹೇರ್ ಕೇರ್ ರೇಂಜ್ ಬೇಕು ಅಂತ ಅಂದ್ರೆ ಇದನ್ನ ಟ್ರೈ ಮಾಡ್ಬೋದು ಸಿನ್ಸ್ ಇದು ಆಯುರ್ವೇದಿಕ್ ಬ್ರ್ಯಾಂಡ್ ಆಗಿರೋದ್ರಿಂದ ಇದರಲ್ಲಿ ಯಾವುದೇ ಹಾರ್ಮ್ಫುಲ್ ಹಾರ್ಶ್ ಕೆಮಿಕಲ್ಸ್ ನ ಯೂಸ್ ಮಾಡಿರೋದಿಲ್ಲ ಸೊ ನೀವೇನಾದ್ರು ಒಂದು ಆಯುರ್ವೇದಿಕ್ ಬ್ರ್ಯಾಂಡ್ ಹಾರ್ಮ್ಫುಲ್ ಕೆಮಿಕಲ್ಸ್ ಇಲ್ಲದೆ ಇರೋದು ಯೂಸ್ ಮಾಡ್ತಾ ಇದ್ದೀರಾ ಅಂತ ಅಂದ್ರೆ ನೀವು ಡೆಫಿನೆಟ್ಲಿ ಇದನ್ನ ಟ್ರೈ ಮಾಡ್ಬೋದು ಸೊ ಫಸ್ಟ್ ಬಂದು ಹೇರ್ ಆಯಿಲ್ ಗೆ ನೀವು ನಾರ್ಮಲಿ ಯಾವ್ದಾದ್ರು ಹೇರ್ ಆಯಿಲ್ ಯಾವ ತರ ಯೂಸ್ ಮಾಡ್ತೀರಾ ಇದನ್ನು ಕೂಡ ಸೇಮ್ ಅದೇ ತರ ಯೂಸ್ ಮಾಡೋದು ಇದರಲ್ಲಿ ಈ ತರ ಅಪ್ಲಿಕೇಟರ್ ಕೂಡ ಇರೋದ್ರಿಂದ ಇನ್ನು ತುಂಬಾನೇ ಈಸಿ ಆಗುತ್ತೆ ಸೊ ಆತರ ಯೂಸ್ ಮಾಡಿ 1 hour ಇಲ್ಲ 2 hours ಇಲ್ಲ ಓವರ್ ನೈಟ್ ಈ ತರ ಬಿಟ್ಟು ನೀವು ನೆಕ್ಸ್ಟ್ ಡೇ ಈ ಶಾಂಪೂ ಇಂದ ಹೇರ್ ವಾಶ್ ಮಾಡ್ಬೋದು ಸೊ ಈ ಆಯಿಲ್ ಅಲ್ಲಿ ಏನೇನು ಇಂಗ್ರೀಡಿಯಂಟ್ಸ್ ಇದೆ ಅಂತ ಹೇಳ್ತಾ ಇದ್ದೀನಿ ಮೇಥಿ ಆಯಿಲ್ ಇದೆ ಆಮ್ಲಾ ಆಯಿಲ್ ಇದೆ ಬ್ರಿಂಗ್ರಾಜ್ ಆಯಿಲ್ ಇದೆ ಆಲ್ಮಂಡ್ ಆಯಿಲ್ ಇದೆ ಕೊಕೊನಟ್ ಆಯಿಲ್ ಇದೆ ಆಲಿವ್ ಆಯಿಲ್ ಇದೆ ಸನ್ಫ್ಲವರ್ ಆಯಿಲ್ ಆರ್ಗ್ಯಾನ್ ಆಯಿಲ್ ಜೋಜೋಬಾ ಆಯಿಲ್ ಈ ತರ ಅಂಡ್ ಬೇಸಿಲ್ ಎಸೆನ್ಷಿಯಲ್ ಆಯಿಲ್ ಈ ತರ ಇನ್ನು ತುಂಬಾನೇ ಇಂಗ್ರೀಡಿಯಂಟ್ಸ್ ಇದೆ ಸೊ ಇವ್ರು ಹೇಳೋ ಪ್ರಕಾರ ನೀವು ಇದನ್ನ ಓವರ್ ನೈಟ್ ಬಿಡ್ಬೋದು ಓವರ್ ನೈಟ್ ಬಿಡೋದ್ರಿಂದ ನಿಮ್ಮ ಹೇರ್ಸ್ ನ ಮತ್ತೆ ಸ್ಕ್ಯಾಲ್ಪ್ ನ ತುಂಬಾ ಚೆನ್ನಾಗಿ ನರಿಶ್ ಮಾಡುತ್ತೆ ನಿಮ್ಮ ಹೇರ್ಸ್ ನ ಸ್ಮೂತ್ ಅಂಡ್ ಸಾಫ್ಟ್ ಮಾಡಕ್ಕೆ ಮತ್ತೆ ನಿಮ್ಮ ಸ್ಕ್ಯಾಲ್ಪ್ ಏನಾದ್ರೂ ಕೆಲವೊಬ್ರು ಸ್ಕ್ಯಾಲ್ಪ್ ತುಂಬಾ ಡ್ರೈ ಇರುತ್ತೆ ಫ್ಲೇಕಿ ಇರುತ್ತೆ ಆ ತರ ಇದ್ರೆ ನರಿಶ್ ಮಾಡಕ್ಕೆ ತುಂಬಾ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ ಅಂಡ್ ಹೇರ್ ಫಾಲ್ ಆಗ್ತಿದ್ರೆ ಅದನ್ನ ರೆಡ್ಯೂಸ್ ಮಾಡಿ ನಿಮ್ ಹೇರ್ಸ್ ಗೆ ಒಂದ್ ಶೈನ್ ಕೂಡ ಕೊಡಕ್ ಹೆಲ್ಪ್ ಮಾಡುತ್ತೆ ಸೊ ನೆಕ್ಸ್ಟ್ ಬಂದು ಸೇಮ್ ಅದರಲ್ಲಿ ಇರೋ ಇಂಗ್ರೀಡಿಯಂಟ್ಸ್ ಮತ್ತೆ ಈ ಶಾಂಪು ಅಲ್ಲೂ ಕೂಡ ಇರೋದು ಇದು ಕೂಡ ಅಷ್ಟೇ ನಿಮ್ಮ ಹೇರ್ ಗ್ರೋತ್ ಏನಾದ್ರೂ ನಿಮ್ಗೆ ಹೇರ್ ಫಾಲ್ ಆಗ್ತಾ ಇದ್ರೆ ಅದನ್ನ ರೆಡ್ಯೂಸ್ ಮಾಡಿ ಹೇರ್ ಗ್ರೋತ್ ಆಗಕ್ಕೆ ಹೆಲ್ಪ್ ಮಾಡುತ್ತೆ ಅಂಡ್ ನಿಮ್ಮ ಹೇರ್ಸ್ ನ ಸ್ಮೂತ್ ಅಂಡ್ ಸಾಫ್ಟ್ ಶೈನಿಂಗ್ ಮಾಡುತ್ತೆ ಸೊ ಇದೇನಿಲ್ಲ ನೀವು ನಿಮ್ಗೆ ಯೂಶಲಿ ಎಷ್ಟು ಸಲ ಯೂಸ್ ಮಾಡ್ಬೇಕು ಅಂತ ಏನಾದ್ರೂ ಡೌಟ್ ಇದ್ರೆ ವೀಕ್ಲಿ 2 to 3 times ಯೂಸ್ ಮಾಡ್ಬೋದು ಅದು ನಿಮ್ಮ ಹೇರ್ ಟೈಪ್ ಮೇಲೆ ಡಿಪೆಂಡ್ ತುಂಬಾ ಆಯಿಲ್ ಇದ್ರೆ 2 to 3 times ಡ್ರೈ ಇದ್ರೆ 2 times or 1 time ಈ ತರ ಯೂಸ್ ಮಾಡ್ಬೋದು ನಿಮ್ಮ ಹೇರ್ಸ್ ನ ಸ್ಮೂತ್ ಅಂಡ್ ಸಾಫ್ಟ್ ಮಾಡುತ್ತೆ ಡ್ಯಾಂಡ್ರಫ್ ನ ನ್ಯಾಚುರಲ್ ಆಗಿನೇ ರೆಡ್ಯೂಸ್ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ ಸೊ ಈ ಎರಡು ಪ್ರಾಡಕ್ಟ್ಸ್ ನ ನಾನು ಯೂಸ್ ಮಾಡಿದ್ದು ನೆನ್ನೆ ಇವತ್ತಲ್ಲ ಸೊ ಯೂಸ್ ಮಾಡಿದ್ಮೇಲೆ ನನ್ನ ಹೇರ್ಸ್ ಈ ತರ ಕಾಣಿಸ್ತಾ ಇರೋದು ನಾನು ಸದ್ಯಕ್ಕೆ ಯಾವ ಸೀರಮ್ ಏನು ಯೂಸ್ ಮಾಡಿಲ್ಲ ನ್ಯಾಚುರಲ್ ಆಗಿನೇ ಈ ತರ ಕಾಣಿಸ್ತಾ ಇರೋದು ಸೊ ನಿಮ್ಗೂ ಕೂಡ ಹೇರ್ ಫಾಲ್ ಆಗ್ತಿದ್ರೆ ಏನಾದ್ರೂ ಹೇರ್ಸ್ ತುಂಬಾ ಡ್ರೈ ಆಗಿದೆ ಡ್ಯಾಂಡ್ರಫ್ ಆಗಿದೆ ಫ್ಲೇಕಿ ಇದೆ ಸ್ಕ್ಯಾಲ್ಪ್ ನರಿಶ್ಡ್ ಇಲ್ಲ ಅಂತ ಅಂದ್ರೆ ಈ ಹೇರ್ ಕೇರ್ ರೇಂಜ್ ನ ಟ್ರೈ ಮಾಡ್ಬೋದು ನಿಮ್ಗೆ ಹೇರ್ ಗ್ರೋತ್ ನ ಕೂಡ ಪ್ರಮೋಟ್ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ ಡ್ಯಾಂಡ್ರಫ್ ಇದ್ರೆ ಡ್ರೈ ಸ್ಕ್ಯಾಲ್ಪ್ ಇದ್ರೆ ಇದನ್ನೆಲ್ಲ ಟ್ರೀಟ್ ಮಾಡೋಕ್ಕೂ ಕೂಡ ಹೆಲ್ಪ್ ಮಾಡುತ್ತೆ ಸೊ ಈ ಎರಡು ಪ್ರಾಡಕ್ಟ್ ಲಿಂಕ್ ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ಯಾವ್ದಾದ್ರೂ ಬೇಕಿದ್ರೆ ಹೋಗಿ ಚೆಕ್ ಮಾಡ್ಬೋದು ಸೊ ನಾನು ಒಂದ್ ಸೈಡ್ ಕರ್ಲ್ ಮಾಡಿ ತೋರಿಸ್ತೀನಿ ಒಂದ್ ಸೈಡ್ ಹಾಗೆ ಬಿಡ್ತೀನಿ ಸೊ ದಟ್ ನಿಮ್ಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ ಯಾವ ತರ ಕಾಣಿಸುತ್ತೆ ಅಂತ ಒಂದ್ ಸೈಡ್ ಸ್ಟ್ರೇಟ್ ಮಾಡಿ ತೋರಿಸ್ತೀನಿ ಈ ವಿಡಿಯೋ
ಇಂಡಿಯಲ್ಲಿ ಕಂಪ್ಲೀಟ್ ಆಗಿ ಹೇರ್ಸ್ ಎಲ್ಲ ಕರ್ಲ್ ಮಾಡೋದು ತೋರಿಸಲ್ಲ. ಒನ್ ಸೈಡ್ ನಿಮ್ಗೆ ಇದು ಯಾವ ತರ ವರ್ಕ್ ಆಗುತ್ತೆ ಅಂತ ಸ್ಟ್ರೇಟ್ನಿಂಗ್ ಕೂಡ ಮಾಡಿ ತೋರಿಸ್ತೀನಿ, ಒನ್ ಸೈಡ್ ಕರ್ಲಿಂಗ್ ಮಾಡ್ತೀನಿ. ಸೊ ಫಸ್ಟ್ ಬಂದು ಸ್ಟ್ರೇಟ್ನಿಂಗ್ ಮಾಡ್ತಾ ಇದ್ದೀನಿ. ರೂಢಿ ಇದ್ರೆ ಸ್ಟ್ರೇಟಿಂಗ್ ಮಾಡಿ, ರೂಢಿ ಇದ್ರೆ ಒನ್ 10 minutes ಅಲ್ಲೇ ನೀವು ಕಂಪ್ಲೀಟ್ ಆಗಿ ಸ್ಟ್ರೇಟಿಂಗ್ ಮಾಡ್ಬೋದು. ಸೊ ಇವಾಗ ನಾನ್ ಹೇರ್ ಕರ್ಲ್ ಮಾಡ್ತೀನಿ, ಈ ಸೈಡ್ ಮಾಡ್ತಿದ್ದೀನಿ. ಸೊ ಫಸ್ಟ್ ಚಿಕ್ಕ ಚಿಕ್ಕ ಈ ತರ ಹೇರ್ ಸ್ಟ್ರಾಂಡ್ಸ್ ನ ತಗೊಂಡು, ಸೊ ಇಲ್ಲಿ ಕರ್ಲ್ ಸಾರಿ ಸ್ಟ್ರೇಟ್ನರ್ ತಗೊಂಡಿದ್ದೀನಿ. ಇದು ಕರೆಕ್ಟ್ ಆಗಿ ಹೀಟ್ ಆಗಿದೆ. ಸೊ ಹೀಟ್ ಆಗಕ್ಕಿಂತ ಮುಂಚೆ ಯೂಸ್ ಮಾಡಿದ್ರೆ ಸರಿಯಾಗಿ ಬರಲ್ಲ. ಒನ್ಸ್ ಕರೆಕ್ಟ್ ಆಗಿ ಅದು ಬಿಸಿ ಆಗಿದೆ ಅಂತ ಅಂದ್ಮೇಲೆ ಫಸ್ಟ್ ಬಂದು ಈ ತರ ತಗೊಂಡು ಅದನ್ನ ಒನ್ಸ್ ಈ ತರ ಫೋಲ್ಡ್ ಮಾಡಿ ಈ ತರ ಹೇರ್ಸ್ ಬ್ಯಾಕ್ ಹಾಕಿ, ಸೊ ಈ ತರ ಮಾಡಿದ್ರೆ ಫಸ್ಟ್ ಬಂದು ಈ ತರ ಬಂದಿದೆ. ಸೊ ನಿಮ್ಗೆ ಈ ತರ ಬೇಕು ಅಂತ ಅಂದ್ರೆ ಈ ತರ ಮಾಡ್ಬೋದು. ಇದರ ಏನು ಡಿಫ್ರೆಂಟ್ ಡಿಫ್ರೆಂಟ್ ಕರ್ಲ್ಸ್ ಬರುತ್ತೆ, ನೀವು ಅದನ್ನ ಬೇಕಿದ್ರು ಟ್ರೈ ಮಾಡ್ಬೋದು. ಸೊ ನಂಗೆ ಈ ತರ ಇಷ್ಟ ಆಗುತ್ತೆ. ಸೊ ಇವಾಗ ಅಗೇನ್ ನೆಕ್ಸ್ಟ್ ಬಂದು ಸ್ವಲ್ಪ ಹೇರ್ಸ್ ನ ತಗೋತಾ ಇದ್ದೀನಿ. ಎವ್ರಿ ಟೈಮ್ ನೀವು ಕರ್ಲ್ ಮಾಡ್ಬೇಕಾದ್ರೆ ಫಸ್ಟ್ ನೀಟ್ ಆಗಿ ಕೂಮ್ ಮಾಡಿ ಸ್ಟ್ರೇಟ್ನರ್ ನ ತಗೋತಾ ಇದ್ದೀನಿ. ಫಸ್ಟ್ ಈ ತರ ಇಟ್ಕೊಂಡು ಆಮೇಲೆ ಅದನ್ನ ಒಂದ್ಸಲ ರೊಟೇಟ್ ಮಾಡಿದ್ರೆ ಈ ಹೇರ್ಸ್ ಕೆಳಗಡೆ ಬರ್ಬೇಕು. ಕರೆಕ್ಟ್ ಆಗಿ ಹೀಟ್ ಆಗಿದ್ರೆ ಅದು ಕರ್ಲ್ ಒಂದೇ ಸಲ ತುಂಬಾ ನೀಟ್ ಆಗಿ ಬರುತ್ತೆ. ಸೊ ಇವಾಗ ಮಾಡಿದ್ದು ಎರಡು ಈ ತರ ಬಂದಿದೆ. ಸೊ ನಾನು ರೆಸ್ಟ್ ಆಫ್ ದ ಹೇರ್ಸ್ ಗೂ ಸೇಮ್ ಅದೇ ತರ ಫಾಲೋ ಮಾಡ್ತಾ ಹೋಗ್ತೀನಿ. ಇವಾಗ ಅಷ್ಟು ನೀಟ್ ಅನ್ಸಲ್ಲ, ಬಟ್ ಒಂದ್ಸಲ ನೀವು ಈ ತರ ಕರ್ಲ್ ಮಾಡಿದ್ರೆ ಕೆಲವೊಬ್ರು ಕೋಮ್ ಮಾಡ್ತಾರೆ, ಕೆಲವೊಬ್ರು ಹಾಗೆ ಬಿಟ್ಬಿಡ್ತಾರೆ. ನಾನು ಯೂಶ್ವಲಿ ಕೋಮ್ ಮಾಡ್ತೀನಿ, ಅವಾಗ ನೀಟ್ ಆಗಿ ಕಾಣಿಸುತ್ತೆ. ಡಿಸ್ಟರ್ಬ್ ಆಗಬಾರ್ದು ಅಂತ ಮುಂಚೆ ಕರ್ಲ್ ಮಾಡಿರೋದನ್ನ ಹಿಂದೆ ಪಿನ್ ಮಾಡಿದ್ದೀನಿ, ಸೊ ದಟ್ ನಿಮಗೂ ಕೂಡ ನೆಕ್ಸ್ಟ್ ಮಾಡೋ ಕ್ಲಿಯರ್ ಆಗಿ ಕಾಣಿಸಿ ಅಂತ. ಸ್ವಲ್ಪ ಮೆಸ್ಸಿ ಕೂಡ ಕಾಣಿಸ್ತಾ ಇರ್ಬೋದು, ದಟ್ಸ್ ಬಿಕಾಸ್ ನಾನು ಆಲ್ರೆಡಿ ಹೇಳಿದೆ ಕರ್ಲಿಂಗ್ ಮಾಡಿ ಹಾಗೆ ಬಿಟ್ರೆ ಸ್ವಲ್ಪ ಮೆಸ್ಸಿ ಕಾಣುತ್ತೆ, ನೀವು ಅದನ್ನ ನೀಟಾಗಿ ಕೋಮ್ ಕೂಡ ಮಾಡ್ಬೋದು ಅಂತ ಕೆಲವೊಬ್ರು ಹೀಗೆ ಪ್ರಿಫರ್ ಮಾಡ್ತಾರೆ. ಬಿಕಾಸ್ ಹಿಂಗೆ ಕರ್ಲಿ ಕೆಲವೊಬ್ರಿಗೆ ಇಷ್ಟ ಆಗುತ್ತೆ, ಅದು ರೌಂಡ್ 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 ಬರೋದು ನಂಗೆ ಹಿಂಗೆ ಇಷ್ಟ ಆಗಲ್ಲ. ನಾನು ಕೋಮ್ ಮಾಡಿದ್ಮೇಲೆ ಏನ್ ಕಾಣಿಸುತ್ತಲ್ಲ ಅದು ಇಷ್ಟ ಆಗುತ್ತೆ. ಸೊ ನಾನು ಒಂದ್ಸಲ ಕೋಮ್ ಕೂಡ ಮಾಡಿ ತೋರಿಸ್ತೀನಿ, ನೀವು ಬೇಕಿದ್ರೆ ಹೀಗೆ ಕೂಡ ಬಿಡಬಹುದು. ಸೊ ನಂಗೆ ಹೇರ್ ಕರ್ಲ್ ಮಾಡಿ ಅದು ಒಂದ್ಸಲ ಕೋಮ್ ಮಾಡಿದ್ಮೇಲೆ ಈ ತರ ವೇವಿ ಎಫೆಕ್ಟ್ ಬರುತ್ತಲ್ಲ, ನಂಗೆ ಇದು ಬೇಕು, ಇದಿಷ್ಟ ಆಗುತ್ತೆ. ಕೆಲವೊಬ್ಬರಿಗೆ ಹಂಗೆ ಕರ್ಲ್ ಇರೋದು ಇಷ್ಟ ಆಗುತ್ತೆ, ದಟ್ಸ್ ಫೈನ್. ನಿಮ್ಗೆ ಯಾವ ತರ ಬೇಕು ಆ ತರ ನೀವು ಬಿಡಬಹುದು, ಕೋಮ್ ಮಾಡ್ಬೇಕು ಒಂದ್ಸಲ ಮಾಡ್ಬೋದು, ಇಲ್ಲ ವೇವಿ ಬೇಕು ಈ ತರ ಅನ್ಸಿದ್ರೆ ಈ ತರ ಕೂಡ ಬಿಡ್ಬೋದು. ಸೊ ಐ ಹೋಪ್ ಇವತ್ತಿನ ವಿಡಿಯೋಗೆ ಇಷ್ಟೇ, ಅಂಡ್ ಈ ವಿಡಿಯೋ ನಿಮ್ಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಸೊ ಇದೇ ತರ ಇನ್ನು ಯಾವ್ದಾದ್ರು ಹೇರ್ ಕೇರ್ ರಿಲೇಟೆಡ್ ವಿಡಿಯೋಸ್ ಇಲ್ಲ ಸ್ಕಿನ್ ಕೇರ್ ಏನಾದ್ರು ಬೇಕಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ನಾನು ಕಮೆಂಟ್ ಮಾಡ್ಬೋದು. ಹಾಗೆ ಇವತ್ತಿನ ವಿಡಿಯೋಲ್ಲಿ ಯೂಸ್ ಮಾಡಿರೋ ಎಲ್ಲ ಪ್ರಾಡಕ್ಟ್ಸ್ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಹೋಗಿ ಚೆಕ್ ಮಾಡ್ಬೋದು. ಹಾಗೆ ಈ ವಿಡಿಯೋ ನಿಮ್ಗೆಲ್ಲ ಇಷ್ಟ ಆಗಿದ್ರೆ ಈ ವಿಡಿಯೋನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಆಲ್, ಬಾಯ್.